ಆವಾಗಲೇ ನೀವು ಹೇಳಿದ್ರಿ ನುಗ್ಗೆಕಾಯಿಂದ ಏನಾದ್ರು ಪ್ರಯೋಗ ಆಗುತ್ತಾ ನಮಗೆ? ಯಾಕೆಂದ್ರೆ ನುಗ್ಗೆ ಸೊಪ್ಪಿಂದ ಏನಾದ್ರು ಆಗುತ್ತಾ? ನಮ್ಮ ಮನೆ ಹತ್ರ ನೀವು ಗಿಡ ನೋಡಿ, ರೆಗ್ಯುಲರ್ ಆಗಿ ಅದನ್ನ ಸಾಂಬಾರ್ಗೆ ಬಳಸ್ತೀವಿ, ಮತ್ತೆ ಅದರಿಂದ ಆರೋಗ್ಯ ಒಳ್ಳೇದು ಅಂತ ಕೇಳ್ಪಟ್ಟಿದೀವಿ. ಏನೇನು ಆಗುತ್ತೆ ಆರೋಗ್ಯದಲ್ಲಿ ಅನ್ನೋದು ಗೊತ್ತಿಲ್ಲ. ನೀವು ಕೇಳಿದ್ರಿ ನುಗ್ಗೆ ಸೊಪ್ಪಿಂದ ಏನಾದ್ರು ಔಷಧಿ ಮಾಡಬಹುದು ಅಂತ? ಕರೆಕ್ಟ್, ಖಂಡಿತವಾಗಿ ಮಾಡ್ಬೋದು. ಏನು ಬೊಜ್ಜು? ಬೊಜ್ಜು, ಹಾ, ಫ್ಯಾಟ್ ಒಳಗಡೆ ಇರತಕ್ಕಂಥ ಬಜ್ಜನ ಕರಗಿಸುವಂಥ ಶಕ್ತಿ ಇದೆ, ಇಲ್ಲೇ ಇದೆ ನುಗ್ಗೆ ಮರ. ನುಗ್ಗೆ ಗಿಡದ ಕೆಳಗಡೆ ಇದ್ದೀವಿ. ನುಗ್ಗೆ ಸೊಪ್ಪು ನಮ್ಮ ಜನಕ್ಕೆ ಗೊತ್ತಿರುತ್ತೆ. ಆ ನುಗ್ಗೆ ಸೊಪ್ಪು ನೀವು ಚೆನ್ನಾಗಿ ಹರಿದುಬಿಟ್ಟು ಅದನ್ನು ರಸ ತೊಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಇದು ಮತ್ತು ಜೇನುತುಪ್ಪ, ಓಕೆ, ಎರಡನ್ನು ಮಿಕ್ಸ್ ಮಾಡಿ ಒಂದೊಂದು ಸ್ಪೂನ್ ಕುಡಿತಾ ಬನ್ನಿ. ಆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಫ್ಯಾಟ್ ಗೊಜ್ಜು ಏನಿರುತ್ತೋ, ಬೊಜ್ಜು ಅಂತ ಏನು ಹೇಳ್ತಾರೋ, ತುಂಬ ದೇಹ ಇಳಿದು ಎಲ್ಲ ಎಳೆ ಬಿದ್ದಿರುತ್ತೆ, ಸಂಪೂರ್ಣವಾಗಿ ಕರೆಕ್ಟಾಗಿ ಹೊರಟೋಗುತ್ತೆ. ಅಂದರೆ ಒಂದು ಫಿಟ್ ಆಗಿ ಇರಬಹುದು. ಹೌದು, ಅಂದರೆ ಒಂದು ಆರೋಗ್ಯದಲ್ಲಿ ಎಕ್ಸಸೈಸ್ ಮಾಡಿದಷ್ಟೇ ಒಂದು ಪರಿಣಾಮ ಕೊಡುವ ಪರಿಣಾಮ ಬಿಡುತ್ತೆ. ಆಮೇಲೆ ನೇತ್ರದೋಷ, ಕಣ್ಣಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ ಹೊಸಲಿ ತಿಳಿಸ್ಕೊಟ್ಟಿದ್ವಿ, ಖಂಡಿತ ಇವಾಗಲೂ ಹೇಳ್ತೀರಿ. ಅದನ್ನು ಬೇಯಿಸ್ಕೊಂಡು ಆ ಸೊಪ್ಪನ್ನು ತಿಂತಾ ಬಂದರೆ ನೇತ್ರದೋಷ ಸಂಪೂರ್ಣ ಬಗೆಹರಿಯುತ್ತೆ. ಅಂದರೆ ಕಣ್ಣಿನ ಸಮಸ್ಯೆಗೆ ಮತ್ತು ಬೊಜ್ಜಿನ ಸಮಸ್ಯೆಗೆ ಖಂಡಿತ ನುಗ್ಗೆ ಸೊಪ್ಪು ತುಂಬ ಅನುಕೂಲವಾಗಿ ಅನುಕೂಲವಾಗಿರುತ್ತೆ. ಓಕೆ, ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ ನುಗ್ಗೆಕಾಯಿ ಬಗ್ಗೆ ನಾವು ಕೇಳಿದ್ವಿ, ಬಟ್ ಆಗ ನಾವು ಕಂಪ್ಲೀಟ್ ಮಾಡಿರಲಿಲ್ಲ. ನುಗ್ಗೆಕಾಯಿದು ಅದ್ರದ್ದು ಮಾಹಿತಿನೂ ತಿಳಿಸ್ಬಿಡಿ. ಖಂಡಿತ, ಈಗ ನುಗ್ಗೆಕಾಯಿ ಅದ್ರ ಒಳಗಡೆ ಅಂತಕ್ಕಂಥ ಏನಿರುತ್ತೆ, ಈ ಒಳಗಡೆ ನಾರು ನಾರು ಅದ್ರ ನುಗ್ಗೆಕಾಯಿ ಒಳಗಡೆ ಒಂದು ವೈಟ್ ವೈಟ್ ಬೆಣ್ಣೆ ತರ ಇರುತ್ತೆ. ಕರೆಕ್ಟ್, ಕರೆಕ್ಟ್, ವೈಟ್ ಒಂದು ಒಂದು ಕುಡುಮು ಕುಡುಮ ಅಂತಾರ. ಅದನ್ನ ಚೆನ್ನಾಗಿ ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ಯೂರಿಯಾ ಅಭಿವೃದ್ಧಿ, ಯೂರಿಯಾ ಅಣು ಅಂತ ಏನು ಹೇಳ್ತಿರೋ ಅದು ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ, ಮತ್ತು ದೇಹನ ಸ್ಟ್ರಾಂಗ್ ಮಾಡುತ್ತೆ. ಅದು ಮತ್ತು ತುಪ್ಪ ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ಏನು ಹೀರಾಣು, ಗಂಡು ಮಕ್ಕಳಿಗೆ ಏನು ಹೀರಾಣು ಉತ್ಪತ್ತಿ ಇಲ್ಲ, ಅಥವಾ ಈ ಡಾಕ್ಟರ್ಸ್ ಏನು ಇಂಜೆಕ್ಟ್ ಮಾಡಿ ಅದನ್ನು ಇಂಜೆಕ್ಟ್ ಮುಖಾಂತರ ಮಾಡ್ತಿರ್ತಾರೆ, ಈ ಟ್ಯಾಬ್ಲೆಟ್ ತಗೋ ಹೀರಾಣು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಈ ನುಗ್ಗೆಕಾಯಿ ಒಳಗೆ ಇರ್ತಕ್ಕಂಥ ಅದನ್ನು ಉಪಯೋಗಿಸ್ತಾ ಬಂದರೆ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ. ನೈಸರ್ಗಿಕವಾಗಿ ವೀರ್ಯಾಣು ಉತ್ಪತ್ತಿ ಚೆನ್ನಾಗಿ ಚೆನ್ನಾಗಾಗುತ್ತೆ. ಖಂಡಿತ, ಒಂದು ಒಳ್ಳೆ ಮಾಹಿತಿ. ಇದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರುತ್ತೆ ನಮ್ಮ ವೀಕ್ಷಕರಿಗೆ, ಬಟ್ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಕ್ಲಿಯರಿಟಿ ಮಾಡಿಕೊಟ್ಟು. ಅದು ಒಂದೇ ತಿಂದರೆ ಆಗಲ್ಲ, ಅದ್ರ ಜೊತೆ ತುಪ್ಪನೂ ಉಪಯೋಗಿಸ್ಬೇಕು. ತುಪ್ಪ ಮತ್ತು ಕುಡುಮು ಅದು ವೈಟು, ಹೌದು, ಅದನ್ನು ಮಿಕ್ಸ್ ಮಾಡಿ ತಿನ್ನೋದು. ಮಿಕ್ಸ್ ಮಾಡಿ ತಿನ್ನೋ ಅಂದರೆ ನುಗ್ಗೆಕಾಯಿ ಡೈರೆಕ್ಟ್ ಸಾಂಬಾರ್ಗೆ ಹಾಕಿ ನುಗ್ಗೆಕಾಯಿ ತಿಂತೀವಲ್ಲ, ಅದು ಸ್ವಲ್ಪ ಕಡಿಮೆ ಪರಿಣಾಮ. ಕಡಿಮೆ ಪರಿಣಾಮ ಇದೊಂದೇ, ಇದ್ರ ಬೇಗ ಬೇಗ ಪರಿಣಾಮ. ಸೊ ಇದು ಮೇಯ್ನ್ ಆಗಿ ತುಪ್ಪ ಪ್ಲಸ್ ಅದಕ್ಕೆ ವೈಟ್ ತಿನ್ನೋದ್ರಿಂದ ಚೆನ್ನಾಗಿದೆ ರಿಸಲ್ಟ್ ಅಂತ. ಖಂಡಿತ, ಒಂದು ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ.